ಜನರು ಪ್ರತಿಭಟಿಸ್ತಿರೋ ಆವೇಶವನ್ನು ನೋಡಿ ನಾನು ಯೋಚಿಸ್ತಿದ್ದೆ. ನಾನು ಏನಾದರೂ ಮಿಸ್ ಮಾಡದ್ನ? ನನಗನ್ಸುತ್ತೆ ನಿಮ್ಮ ಪೌರತ್ವ ಅಪಾಯದಲ್ಲಿದೆ ಅಂತ ಅಲ್ಪಸಂಖ್ಯಾತರಿಗೆ ಯಾರೋ ತುಂಬ ವ್ಯವಸ್ಥಿತವಾಗಿ ಸಂದೇಶ ಕಳಿಸಿದ್ದಾರೆ. ಈ ಸುಳ್ಳು ಕಳೆದ ಒಂದು ವಾರದಿಂದ ಹಬ್ಬದು ಈಗ ನೆಲ ಕಚ್ಚಿದೆ. ನಮಸ್ಕಾರ ಸದ್ಗುರು. ಸದ್ಗುರು, ದೆರ್ ಇಸ್ ಅ ಲಾಟ್ ಆಫ್ ಟರ್ಮಾಯಿಲ್ ಇನ್ ದ ನೇಷನ್ ರಿಗಾರ್ಡಿಂಗ್ CAA ಆ್ಯಂಡ್ NRC. ಐ ಆಮ್ ಕನ್ಫ್ಯೂಸ್ಡ್ ಆ್ಯಂಡ್ ಮೆನಿ ಆಫ್ ಅಸ್ ಡು ನಾಟ್ ಇವನ್ ನೋ ವಾಟ್ ಟು ಮೇಕ್ ಔಟ್ ಆಫ್ ಇಟ್. ನೀವೆಲ್ಲಿಂದ ಬಂದಿದ್ದೀರಾ? ಐ ಆಮ್ ಫ್ರಮ್ ಲಕ್ನೌ ಆ್ಯಂಡ್ ದೆರ್ ಇಸ್ ಸೋ ಮಚ್ ಗೋಯಿಂಗ್ ಆನ್. ಹೌದು, ನನಗೆ ಗೊತ್ತು, ಲಕ್ನೌ ಜನರು ಕನ್ಫ್ಯೂಸ್ ಆಗಿದ್ದಾರೆ. ಸದ್ಗುರು, ಐ ವಾಂಟೆಡ್ ಟು ನೋ ಯೋರ್ ಥಾಟ್ಸ್ ಆನ್ ದಿಸ್. ನನ್ನ ಅಭಿಪ್ರಾಯ, CAB CAA ಆಯಿತು, ಮಸೂದೆ ಕಾಯ್ದೆ ಆಯಿತು. ಕಳೆದ ಒಂದು ವಾರದಲ್ಲಿ ರಸ್ತೆಗಳಲ್ಲಿ ನಡೀತಿರೋ ಪ್ರತಿಕ್ರಿಯೆಗಳನ್ನು ನೋಡಿದಾಗ, ಏನಾದರೂ ಮಿಸ್ ಮಾಡ್ಕೊಂಡಿದ್ದೀನಾ ಅಂತ ಯೋಚಿಸಿದೆ. ನನಗೆ ಗೊತ್ತಿಲ್ಲದೆ ಇರೋದು ಏನಾದರೂ ಇದೆಯಾ ಅಂತ, ಯಾಕೆ ಅಂದರೆ ನಾನು ಈ ಮಸೂದೆಯನ್ನು ಪೂರ್ತಿಯಾಗಿ ಓದಿಲ್ಲ. ಪತ್ರಿಕೆಗಳಿಂದ ಮತ್ತು ಅಲ್ಲಿ ಇಲ್ಲಿ ಏನು ಹೇಳ್ತಿದ್ದಾರೋ ಅದಷ್ಟೇ ನನಗೆ ಗೊತ್ತು. ಈಗ ಇಷ್ಟು ವಿವರಣೆಗಳನ್ನು ಕೊಡಲಾಗ್ತಿರೋದನ್ನು ನೋಡಿದರೆ, ನೋಡಿ, ಇದು ಒಂದು ನಾಡಾಗಿತ್ತು, ಸುಮಾರು 72 ವರ್ಷಗಳ ಹಿಂದೆ ವಿಭಜನೆಯಾಯಿತು, ಭಯಾನಕ ವಿಷಯಗಳು ನಡೆದವು, ಸುಮಾರು 6-7 ಲಕ್ಷ ಜನರು ಸತ್ತರು, 30-40 ಲಕ್ಷ ಜನರು ಎರಡೂ ಕಡೆಯಿಂದ ವಲಸೆ ಬಂದರು, ಘೋರ ಕಷ್ಟಗಳಿಗೆ ತುತ್ತಾದರು. ಆಗ ನಿರ್ಮಾಣವಾದಂಥ ದೇಶ ಭಾರತ ಅಲ್ಲ, ವಿಭಜನೆಯಾದ ಉಳಿದ ಎರಡು ಭಾಗಗಳ ನಿರ್ಮಾಣ ಆಗಿದ್ದು ಮತಧರ್ಮದ ಆಧಾರದ ಮೇಲೆ, ಮತದ ಆಧಾರದ ಮೇಲೆ ನೆಲವನ್ನು ವಿಭಜಿಸಿದರು. ಅದೃಷ್ಟವಶಾತ್ ನಾವು ಜಾತ್ಯತೀತ ರಾಷ್ಟ್ರವಾಗೋ ಆಯ್ಕೆ ಮಾಡಿಕೊಂಡ್ವಿ. ಆದರೆ ಉಳಿದವರು ಮತೀಯ ಗಣರಾಜ್ಯ ಆಗೋದನ್ನು ಆಯ್ಕೆ ಮಾಡಿಕೊಂಡ್ವು. ಆದರೆ ಎಲ್ಲರೂ ದೇಶವನ್ನು ಬದಲಿಸಲಿಲ್ಲ, ಯಾಕೆಂದರೆ ಸಾವಿರಾರು ವರ್ಷಗಳಿಂದ ಅಲ್ಲೇ ಇದ್ದಾರೆ. ಎಲ್ಲರೂ ತಮ್ಮ ಆಸ್ತಿ ಬದುಕು ಎಲ್ಲವನ್ನೂ ಬಿಟ್ಟು ಹೋಗಲ್ಲ, ಯಾರೋ ಒಂದು ಗೆರೆ ಎಳೆದ್ರು ಅಂದ ಮಾತ್ರಕ್ಕೆ. 72 ವರ್ಷಗಳ ಹಿಂದೆ ಈ ಗೆರೆಯ ನಿಜವಾದ ಅರ್ಥ ಏನು ಅಂತ ತುಂಬ ಜನಕ್ಕೆ ಅರ್ಥವಾಗಲಿಲ್ಲ. ಹಾಗಾಗಿ ಗಣನೀಯ ಸಂಖ್ಯೆಯ ಜನರು ಅಲ್ಲೇ ಉಳ್ಕೊಂಡ್ರು. ಎಷ್ಟು ಜನ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿವೆ, ನಾನು ಇದರಲ್ಲಿ ತಜ್ಞ ಏನಲ್ಲ. 23% ಜನ ಪಶ್ಚಿಮ ಪಾಕಿಸ್ತಾನದಲ್ಲಿ ಮತ್ತು ಸುಮಾರು 30% ಜನ ಪೂರ್ವ ಪಾಕಿಸ್ತಾನದಲ್ಲಿ ಉಳ್ಕೊಂಡ್ರು ಅಂತ ಜನ ಹೇಳ್ತಾರೆ. ಯಾರ ಬಳಿಯೂ ಸರಿಯಾದ ಅಂಕಿಅಂಶ ಇಲ್ಲ, ಆದರೆ ಹತ್ತಿರಾನೇ ಇರುತ್ತೆ, ಅದು ಸಂಪೂರ್ಣವಾಗಿ ತಪ್ಪಾಗಿರಲ್ಲ. ಆದರೆ ಆಮೇಲೆ 1971 ಯುದ್ಧ ಆಗಿ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಆಯಿತು. ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ವ್ಯಾಪಕ ಹಿಂಸೆ ನಡೀತು. ಆ ಸಮಯದಲ್ಲಿ ಸುಮಾರು 18-19% ಜನ ಭಾರತಕ್ಕೆ ಬಂದರು. ಅವರಿಲ್ಲಿ ಬೆರೆತು ಹೋದರು. ಆಗ ಸರಿಯಾದ ವ್ಯವಸ್ಥೆ ಇರಲಿಲ್ಲ, ಅವರು ಸ್ಥಳೀಯ ಜನರ ಜೊತೆ ಬೆರೆತು ಹೋದರು. ದುರದೃಷ್ಟವಶಾತ್ ಕೆಲವರು ಇನ್ನೂ ನಿರಾಶ್ರಿತ ಶಿಬಿರಗಳಲ್ಲಿದ್ದಾರೆ. ಇದು ಸದ್ಯದ ಪರಿಸ್ಥಿತಿ ಭಾರತದ್ದು. ಆ ಕಡೆ ಪರಿಸ್ಥಿತಿ ಬೇರೆ ರೀತಿಯಾಗಿದೆ, ಯಾಕೆ ಅಂದರೆ ಅಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಕಾನೂನಲ್ಲೇ ಭೇದ ಭಾವ ಇದೆ. ಇಲ್ಲೂ ಭೇದ ಭಾವ ಇದೆ ಅಂತ ಜನ ಹೇಳ್ತಾರೆ, ಆದರೆ ಅದು ಕಾನೂನಲ್ಲಿಲ್ಲ. ವೈಯಕ್ತಿಕವಾಗಿ ಜನ ಯಾವಾಗಲೂ ಭೇದ ಭಾವ ಮಾಡ್ತಾರೆ, ಅದು ಪ್ರತಿಯೊಂದು ದೇಶದಲ್ಲೂ ಇರುತ್ತೆ, ಜನಾಂಗ ಧರ್ಮ ಮತ ಲಿಂಗದ ಆಧಾರದ ಮೇಲೆ. ದುರದೃಷ್ಟವಶಾತ್ ಜಗತ್ತಿನ ಬಹುತೇಕ ಸಮಾಜಗಳಲ್ಲಿ ಎಲ್ಲ ರೀತಿಯ ಭೇದ ಭಾವಗಳಿವೆ. ನಾವು ಅದರಿಂದ ಸಂಪೂರ್ಣವಾಗಿ ಹೊರತಾಗಿಲ್ಲ, ಭೇದ ಭಾವ ಮಾಡೋದರಲ್ಲಿ ನಮ್ಮ ಪಾಲು ಇದೆ, ಆದರೆ ಅದು ಕಾನೂನು ರೀತಿಯ ಅಲ್ಲ. ಕಾನೂನಿನ ದೃಷ್ಟಿಯಲ್ಲಿ ಭಾರತದ ಎಲ್ಲ ಪ್ರಜೆಗಳು ಸಮಾನ, ಅದರ ಬಗ್ಗೆ ಎರಡು ಮಾತಿಲ್ಲ. ಸಾಮಾಜಿಕ ಪದ್ಧತಿಗಳು
ಎಲ್ಲವೂ ಸಂವಿಧಾನದ ಪ್ರಕಾರ ಇರೋದಿಲ್ಲ. ಬೇರೆ ಬೇರೆ ಕಾರಣಕ್ಕೆ ಎಲ್ಲರೂ ಅಲ್ಲಿ ಇಲ್ಲಿ ತಮ್ಮದೇ ಚಿಕ್ಕ ಚಿಕ್ಕ ಆಟ ಆಡ್ತಾರೆ. ರಾಜಕೀಯ ಕಾರಣಗಳು, ಸಾಮಾಜಿಕ ಕಾರಣಗಳು, ಆರ್ಥಿಕ ಕಾರಣಗಳೆಲ್ಲ ಹಲವು ಕಾರಣಗಳಿಗೆ. ಆದರೆ ಆ ಕಡೆ ಕಾನೂನು ರೀತಿಯ ಭೇದ ಭಾವಗಳಿವೆ. ಕಾನೂನಿನ ಪ್ರಕಾರ ಹಲವು ಹಂತಗಳಲ್ಲಿ ಮಹಿಳೆಯರಿಗೆ ಬಹಳ ಭೇದ ಭಾವ ಮಾಡಲಾಗುತ್ತೆ. ಕಾನೂನು ರೀತಿಯ ಎಲ್ಲ ಅಲ್ಪಸಂಖ್ಯಾತರಿಗೆ ಭೇದ ಭಾವ ಮಾಡಲಾಗುತ್ತೆ. ಮೊನ್ನೆ ತಾನೇ ಅಲ್ಲಿ ಒಬ್ಬ ಪ್ರಾಧ್ಯಾಪಕರಿಗೆ ಮತನಿಂದೆ ಕಾರಣಕ್ಕೆ ಮರಣ ದಂಡನೆ ಆಗಿದೆ. ಅವರು ಮತಕ್ಕೆ ವಿರುದ್ಧವಾಗಿ ಇಂಟರ್ನೆಟ್ನಲ್ಲಿ ಏನೋ ಬರೆದ್ರು ಅಂತ. ಇಂಥದ್ದೆಲ್ಲ ನಮ್ಮ ದೇಶದಲ್ಲಿ ಸಾಧ್ಯ ಇಲ್ಲ. ಆಯಿತಾ? ಸಾಮಾಜಿಕವಾಗಿ ಪರಿಣಾಮಗಳು ಉಂಟಾಗಬಹುದು, ಅದು ಜಗತ್ತಿನೆಲ್ಲೆಡೆ ಇದೆ, ಆದರೆ ಕಾನೂನಿನ ಪ್ರಕಾರ ಅಲ್ಲ. ನಾನು ಅಜರ್ಬೈಜಾನ್ ದೇಶದ ಬಾಕುನ್ನಲ್ಲಿದ್ದೆ. 164 ಪಾಕಿಸ್ತಾನಿ ಹಿಂದೂಗಳು ಬಾಕುಗೆ ಬಂದಿದ್ದರು. ಬಾಕುನ್ನಲ್ಲಿ 5,000 ವರ್ಷಗಳಿಗಿಂತ ಹಳೆಯದಾದ ಅಗ್ನಿ ದೇವಾಲಯ ಇದೆ. ಸಂಸ್ಕೃತ ಶಾಸನಗಳೆಲ್ಲ ಇದೆ. ಭಾರತೀಯರು ಈ ಅಗ್ನಿ ದೇವಾಲಯಕ್ಕೆ ಬರ್ತಿದ್ರು. ಇದನ್ನು ಅಗ್ನಿಕಾಶಿ ಅಂತ ಕರೀತಾರೆ. ಹಾಗಾಗಿ ಅಗ್ನಿ ಸಂಬಂಧಿತ ಸಾಧನೆ ಮಾಡುವಂಥವರು ಅಲ್ಲಿ. ನೈಸರ್ಗಿಕ ಅನಿಲ ಇದೆ. ಅನಾದಿ ಕಾಲದಿಂದಲೂ ನೈಸರ್ಗಿಕವಾಗಿ ಬೆಂಕಿ ಉರಿತಿರೋ ಜಾಗಗಳು ಅಲ್ಲಿವೆ. ಅದರ ಸುತ್ತ ಒಂದು ಸುಂದರವಾದ ದೇವಸ್ಥಾನ ಕಟ್ಟಿದ್ರು. ಇಲ್ಲಿ ಜನ ಸಾಧನೆ ಮಾಡೋದಕ್ಕೆ ಹೋದರು, ಹೆಚ್ಚಾಗಿ ಸಾಯೋದಿಕ್ಕೆ. ಅವರ ಜೀವನದ ಕೊನೆ ಭಾಗವನ್ನು ಅಲ್ಲಿ ಹೋಗಿ ಕಳೀತಿದ್ರು. 1,000 ವರ್ಷಗಳಿಂದ ಅಲ್ಲಿಗೆ ಹೋಗ್ತಿದ್ದಾರೆ. ಆದರೆ ಭಾರತದಲ್ಲಿ ನಾವು ಬಾಕುವಿನ ಅಗ್ನಿ ದೇವಸ್ಥಾನನ ಸಂಪೂರ್ಣವಾಗಿ ಮರೆತು ಹೋಗಿದ್ದೀವಿ. ಆದರೆ ಪಾಕಿಸ್ತಾನಿ ಹಿಂದೂಗಳು ಇನ್ನೂ ಅಲ್ಲಿಗೆ ಹೋಗ್ತಿದ್ದಾರೆ. 164 ಜನ ಅಲ್ಲಿ ಬಂದಿದ್ದರು. ಆ ದಿನ ನಾನು 164 ಫೋಟೋ ತೆಗೆಸ್ಕೋಬೇಕಾಯ್ತು, ಪ್ರತಿಯೊಬ್ಬರ ಜೊತೆನೂ, ಆಮೇಲೆ ಕುಟುಂಬದ ಜೊತೆ, ಸ್ನೇಹಿತರ ಜೊತೆ ಅಂತ ಹೇಳಿ ಒಂದು ಸಂಜೆಯಲ್ಲಿ ಒಟ್ಟು 200 ಫೋಟೋಗಳು. ಆಗ ಅವರಲ್ಲೊಬ್ಬ ಯುವಕ, ಸುಮಾರು 30-33 ವರ್ಷದವನು, ಅಳ್ತಾ ಬಂದ. ಅವನಿಗೆ 2.5 ವರ್ಷದ ಹಿಂದೆ ಮದುವೆಯಾಗಿತ್ತು. ಒಂದು ದಿನ 10-12 ಜನ ಬಂದು ಅವನಿಗೆ ಹೊಡೆದು ಅವನ ಹೆಂಡತಿನ ಎತ್ಕೊಂಡು ಹೋದರು. ಅದೇ ಸಂಜೆ ಅವಳಿಗೆ ಬೇರೆ ಮತದ ಇನ್ನೊಬ್ಬನ ಜೊತೆ ಮದುವೆ ಮಾಡಿಸಿದ್ರು. ಆ ಸಂಜೆನೆ ಅವಳು ಇನ್ನೊಬ್ಬನ ಹೆಂಡತಿ. ಇವರು 2.5 ವರ್ಷ ಸಂಸಾರ ಮಾಡಿದರು, ತುಂಬ ಅನ್ಯೋನ್ಯವಾಗಿದ್ದರು. ಈಗ ಬಲವಂತದಿಂದ ಅವಳನ್ನು ಎತ್ಕೊಂಡು ಹೋದರು. ಪೊಲೀಸ್ ಅವನ ದೂರು ತಗೊಳ್ಳಲ್ಲ, ಅವನ ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ಪಾಕಿಸ್ತಾನದಲ್ಲಿ ಹಿಂದೂ ವಿವಾಹ ಕಾನೂನುಬದ್ಧ ಅಲ್ಲ. ಇದನ್ನು ನಂಬ್ತೀರಾ? ಇಂಥ ಒಂದು ಕಾನೂನಿದೆ ಅಂತ ನನಗೆ ಆಶ್ಚರ್ಯ ಆಯಿತು. ನಾನಿದ್ರ ಬಗ್ಗೆ ಓದಲಿಲ್ಲ, ಅದನ್ನು ಪರಿಶೀಲಿಸಬೇಕು, ಇದನ್ನು ಯಾರಾದರೂ ಪರಿಶೀಲಿಸಬೇಕು. ಆದರೆ ನಾನು ಕೇಳಿ ನೋಡಿದೆ, ಕೆಲವರು ಅದು ನಿಜ ಅಂತ ದೃಢಪಡಿಸಿದ್ರು. ನನಗೆ 100% ಖಚಿತತೆ ಇಲ್ಲ, ಆದರೆ ಈ ಯುವಕನ ಪಾಡಂತೂ ನಿಜವಾಗಿತ್ತು. ಅವನ ಹೆಂಡತಿನ ಎತ್ಕೊಂಡು ಹೋಗಿ ಸಂಜೆ ಯಾರ ಜೊತೆನೋ ಮದುವೆ ಮಾಡಿಸ್ತಾರೆ. ಆ ಸಂಜೆಯಿಂದ ಅವಳು ಇನ್ನೊಬ್ಬನ ಜೊತೆ ಇರಬೇಕು. ಯಾಕೆಂದರೆ ಇವರು ಹಿಂದೂ ಮದುವೆ ಮಾಡಿಕೊಂಡಿರೋದ್ರಿಂದ ಅದು ಕಾನೂನುಬದ್ಧವಲ್ಲ. ಬೇರೆ ಮತಗಳು ಪ್ರಚಾರ ಮಾಡ್ತಿರೋ ಆಚರಣೆಗಳನ್ನು ಅವನು ಮಾಡಿಲ್ಲ. ಹೀಗೆ ಅವನ ಮದುವೆ ಕಾನೂನುಬದ್ಧವಲ್ಲ. ಜನ ಇಂತಹದ್ದನ್ನೆಲ್ಲ ಅನುಭವಿಸ್ತಿದ್ದಾರೆ. ಜನ ತುಂಬ ಹತಾಶರಾದಾಗ, ಅಲ್ಲಿ ಬಾಳೋದಕ್ಕೆ ಆಗದೇ ಇದ್ದಾಗ, ಕಳೆದ ಕೆಲ ದಶಕಗಳಿಂದ ಸ್ವಲ್ಪ ಸ್ವಲ್ಪವಾಗಿ ಬರ್ತಿದ್ದಾರೆ. ಇನ್ ಮೈ ಒಪಿನಿಯನ್ CAA ಈಸ್ ಟೂ ಲಿಟಲ್ ಕಂಪ್ಯಾಷನ್ ಕಮಿಂಗ್ ಟೂ ಲೇಟ್. ನನ್ನ ಪ್ರಕಾರ CAA ತುಂಬ ತಡವಾಗಿ ಸಿಗ್ತಿರೋ ಒಂದು ಸಣ್ಣ ಸಹಾನುಭೂತಿಯಷ್ಟೆ. ಯಾಕೆಂದರೆ ಅವರು ಅನುಭವಿಸ್ತಿರೋ ದೌರ್ಜನ್ಯಗಳು, ಅಂಕಿಅಂಶಗಳು, ಇಷ್ಟು ದೇವಸ್ಥಾನಗಳಿದ್ವು, ಈಗಿರೋದು ಇಷ್ಟೇ ಅಂತಿವೆ. ಯಾಕೆ ಅಂದರೆ ವ್ಯವಸ್ಥಿತವಾಗಿ ಇವೆಲ್ಲವನ್ನು ಕೆಡವಲಾಗ್ತಿದೆ. ಬೇರೆ ಮತಗಳಿಗೆ ಪ್ರಾರ್ಥನೆ ಅಥವಾ ಪೂಜೆ ಸ್ಥಳ ಇಲ್ದಿರೋ ರೀತಿ ಇದು ಎಲ್ಲ ಮತಗಳಿಗೂ ನಡೀತಿದೆ, ಬರೀ ಒಂದಕ್ಕಲ್ಲ. ಯಾಕೆ ಅಂದರೆ ರಾಷ್ಟ್ರ ಒಂದು ಮತಕ್ಕೆ ಸೇರಿದ್ದು ಅನ್ನೋ ಮೂಲಭೂತ ನಂಬಿಕೆ ಇದೆ. ಅದೃಷ್ಟವಶಾತ್ ಭಾರತದ ವಿಷಯದಲ್ಲಿ ಹಾಗಲ್ಲ.
ಇಲ್ಲಿ ಎಲ್ಲರೂ ಏನಾದರೂ ಅನುಸರಿಸಬಹುದು, ಏನಾದರೂ ಪ್ರಚಾರ ಮಾಡಬಹುದು, ಇಲ್ಲಿ ಎಲ್ಲವೂ ಇದೆ. ಹಾಗಾಗಿ CAA ಹೊಸಬರನ್ನ ಕರ್ಕೋತಿಲ್ಲ. ನೋಡಿ, ಇಲ್ಲೇ ಸಾಕಷ್ಟು ಜನಸಂಖ್ಯೆ ಇದೆ, ನಮ್ಮ ಜನಸಂಖ್ಯೆನೇ ಸಾಕಷ್ಟಿದೆ. ಬೇರೆ ದೇಶದಿಂದ ಲಕ್ಷಾಂತರ ಜನ ಬರೋದು ನಮಗೆ ಬೇಕಾಗಿಲ್ಲ. ಅಲ್ಲಿ ಪರಿಸ್ಥಿತಿ ಏನೇ ಇರಲಿ, ನಾವು ಸುಮ್ಮನೆ ಜನರನ್ನ ಸೇರಿಸ್ಕೋತಾ ಹೋಗೋಕ್ಕಾಗಲ್ಲ. ಅದರಿಂದ ಒಂದು ಕಟ್ ಆಫ್ ದಿನಾಂಕವನ್ನು ನಿಗದಿಪಡಿಸಲಾಯಿತು. ಒಂದು ಒಪ್ಪಂದದ ಪ್ರಕಾರ 1972 ಅಥವಾ 71ರಲ್ಲಿ ಏನೋ ಫಿಕ್ಸ್ ಮಾಡಿದ್ರು. ಯಾಕೆ ಅಂದರೆ ಆ ಸಮಯದಲ್ಲಿ ಬಹಳ ಜನ ವಲಸೆ ಬಂದರು. 30 ಲಕ್ಷ ಜನರ ನರಮೇಧ ನಡೀತು. ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಗೋ ಮುನ್ನ 30 ಲಕ್ಷ ಜನ ಹಿಂದೂಗಳನ್ನು ಕೊಲ್ಲಲಾಯಿತು. ಆ ಸಮಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ ವಲಸೆ ಬಂದರು. ಆಗ ಸ್ಥಳೀಯರು ಪ್ರತಿಭಟಿಸಿದರು, ನಿರಾಶ್ರಿತರಿಂದ ನಮ್ಮ ಸಂಸ್ಕೃತಿ ತುಳಿಯಲ್ಪಡುತ್ತೆ ಅಂತ. ನಿರಾಶ್ರಿತರ ಸಂಖ್ಯೆ ಅಸ್ಸಾಂನ ಸ್ಥಳೀಯ ಜನಸಂಖ್ಯೆಗಿಂತ ಹೆಚ್ಚು. ಅದರಿಂದ ಅವರು ಪ್ರತಿಭಟನೆ ಮಾಡ್ತಾನೇ ಇದ್ದಾರೆ. 70ರ ದಶಕದ ಅಸ್ಸಾಂ ಚಳುವಳಿ ನಿಮಗೆ ತಿಳಿದೇ ಇದೆ. ಅಲ್ಲಿ ಒಂದು ಒಪ್ಪಂದ ಮಾಡಿದರು, ಹೊರಗಿಂದ ಬಂದವರನ್ನೆಲ್ಲ ಗುರುತಿಸಿ ಅವರನ್ನು ವಾಪಸ್ ಕಳಿಸ್ತೀವಿ ಅಥವಾ ಬೇರೆ ಕಡೆ ಕಳಿಸ್ತೀವಿ ಅಂತ. ಅದು ಆಗಲೇ ಇಲ್ಲ. ಯಾಕೆ ಅಂದರೆ ಒಪ್ಪಂದ ಮಾಡಿಕೊಂಡು ಜನ ಕಾಗದದ ಮೇಲೆ ಸಹಿ ಹಾಕಿದರಷ್ಟೇ, ಕಾರ್ಯಗತಗೊಳಿಸಲಿಲ್ಲ. ಈಗ ಕಟ್ ಆಫ್ ದಿನಾಂಕ 2014, ಅಂದರೆ ಅದಕ್ಕೂ ಮೊದಲು ಬಂದವರು, ಅಂದರೆ ಅವರು ಇಲ್ಲಿ 10-20 ವರ್ಷಗಳಿಂದ ಇದ್ದಾರೆ. ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಏನೂ ಇಲ್ಲದೆ, ಯಾವ ಒಂದು ಅಸ್ಮಿತೆಯೂ ಇಲ್ಲದೆ, ಪ್ರಾಣಿಗಳಂತೆ ಯಾವುದೇ ರೀತಿಯ ಅಸ್ಮಿತೆ ಇಲ್ಲ ಅವರಿಗೆ. ನಾವು ಅವ್ರನ್ನ ಸೇರಿಸ್ಕೊಳ್ಬೇಕಾ ಬೇಡವಾ ಅನ್ನೋ ವಿವಾದದಿಂದಾಗಿ. ಈಗ ಮನಸ್ಸು ಮಾಡಿ, 2014ರವರೆಗೆ ಯಾರೇ ಬಂದಿದ್ದರೂ ಅವ್ರನ್ನ ಸ್ವೀಕರಿಸ್ತೀವಿ ಅಂದ್ವಿ. ಆದರೆ ದೇಶದ ಪ್ರತಿಕ್ರಿಯೆನ ನೋಡಿ, ನನಗೆ ಆಶ್ಚರ್ಯ ಆಗ್ತಿದೆ. ನಾವು ಇಷ್ಟು ಕಠಿಣ ಹೃದಯದವರ? ಕಾರಣ ಏನೇ ಇರಲಿ, ಈ ಮಸೂದೆ ಮತೀಯ ದೌರ್ಜನ್ಯಕ್ಕಷ್ಟೇ ಸೀಮಿತ. ನಿಮಗೆ ಬೇರೆ ತೊಂದರೆಗಳಿದ್ದು ಇಲ್ಲಿ ಬರಬೇಕು ಅಂತಿದ್ರೆ ಅದಕ್ಕೆ ಅವಕಾಶ ಇಲ್ಲ. ಆರ್ಥಿಕ ಅವಕಾಶಗಳನ್ನು ಹುಡುಕ್ತಿದ್ರೆ ನಿಮಗೆ ಬರೋಕ್ಕಾಗಲ್ಲ. ನೀವು ಬರಬೇಕು ಅಂತಿದ್ರೆ ಅದಕ್ಕೆ ಬೇರೆ ಮಾರ್ಗ ಇದೆ. ಯಾರಾದರೂ ಭಾರತೀಯ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಿ ಕಾನೂನಿನ ಪ್ರಕ್ರಿಯೆ ಮೂಲಕ ಹೋಗಬಹುದು, ಬೇರೆ ಯಾವುದೇ ದೇಶದ ರೀತಿ. ಭಾರತದಲ್ಲೂ ಭಾರತೀಯ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಬಹುದು. ನಿಗದಿತ ಪ್ರಕ್ರಿಯೆ ಮೂಲಕ ಹೋಗಿ ನೀವು ಯಾವುದೇ ಮತದವರಾಗಿದ್ದರೂ ಭಾರತಕ್ಕೆ ಬರಬಹುದು. ಆದರೆ ಈಗಿದು ಒಂದು ಗುಂಪಿಗೆ ಪೌರತ್ವವನ್ನು ನೀಡೋದು. ಇದು ಯಾರಿಗೆ ಅಂದರೆ, ಭಾರತದಲ್ಲಿ 2014, ಅಂದರೆ ಇವರು ಇಲ್ಲಿ ಕನಿಷ್ಠ 7 ವರ್ಷ ವಾಸವಾಗಿದ್ದಾರೆ, ಹೆಚ್ಚಿನವರು 15-20 ವರ್ಷಕ್ಕೂ ಹೆಚ್ಚಿದ್ದಾರೆ. ದೇಶದಲ್ಲಿನ ಪ್ರತಿಕ್ರಿಯೆಯನ್ನು ನೋಡಿ, ಜನರು ಪ್ರತಿಭಟಿಸ್ತಿರೋ ಆವೇಶವನ್ನು ನೋಡಿ ನಾನು ಯೋಚಿಸ್ತಿದ್ದೆ, ನಾನು ಏನಾದರೂ ಮಿಸ್ ಮಾಡಿದ್ನ? ನನಗೇನಾದರೂ ಅರ್ಥ ಆಗ್ತಿಲ್ವಾ? ಕಳೆದ 24 ಗಂಟೆಯಲ್ಲಿ ನಾನು ಸ್ವಲ್ಪ ಓದಿದೆ, ಇಷ್ಟೇ ಇರೋದು. ಮತ್ತೆಲ್ರಿಗೂ ಗೊತ್ತು ಇದಿಷ್ಟೇ ಅಂತ. ಈಗ ಎಲ್ಲರೂ ನಿಧಾನವಾಗಿ ತಮ್ಮ ನಿಲುವನ್ನು ಬದಲಿಸಿ, ಇಲ್ಲ ಇಲ್ಲ, ನಾವು ಪೊಲೀಸ್ ದೌರ್ಜನ್ಯನ ವಿರೋಧಿಸ್ತಿದ್ದೀವಿ ಅಂತಿದ್ದಾರೆ. ಒಂದು ವಿಷಯ ಏನಂದರೆ, ಸರ್ಕಾರ ಇದಕ್ಕೆ ಸಿದ್ಧವಾಗಿರಲಿಲ್ಲ ಅಂತ ತೋರುತ್ತೆ. ಯಾಕೆಂದರೆ ಇಂಥ ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ರಾದ್ಧಾಂತನ ಅವರು ನಿರೀಕ್ಷಿಸಿರಲಿಲ್ಲ. ಹಾಗಾಗಿ ಅವರು ರಸ್ತೆಯಲ್ಲಿ ಸಾಕಷ್ಟು ಪೊಲೀಸರನ್ನ ನಿಯೋಜಿಸಿರಲಿಲ್ಲ. ಅದರಿಂದ ಬಹಳ ಕಡೆ ಜನರು ಪೊಲೀಸರನ್ನ ಥಳಿಸಿದರು ಅಮಾನುಷವಾಗಿ. ಕೆಲ 1,000 ಜನರು 25 ಪೊಲೀಸರ ಮೇಲೆ ಬಿದ್ದು ಥಳಿಸಿದಾಗ ಸಹಜವಾಗಿ ಹೆಚ್ಚು ಪಡೆಗಳು ಬರುತ್ತವೆ. ಅವರು ಏನೋ ಒಂದು ಮಾಡ್ತಾರೆ, ನಾನು ಏನೂ ಸಮರ್ಥಿಸ್ತಿಲ್ಲ. ಇದು ನಾವು ಕಳೆದ 8 ದಿನಗಳಲ್ಲಿ ನೋಡ್ತಿರೋ ವಾಸ್ತವತೆ. ಮತ್ತೀಗ ಎಲ್ಲರೂ ತಮ್ಮ ನಿಲುವನ್ನು ಬದಲಾಯಿಸಿ, ಇಲ್ಲ ಇಲ್ಲ, ನಾವು ಮತೀಯ ದೌರ್ಜನ್ಯ ಅಂತ ಹೇಳಲೇ ಇಲ್ಲ, ಆದರೆ ಪೊಲೀಸರು ಯೂನಿವರ್ಸಿಟಿಯ ಒಳಗಡೆ ಬರಬಾರ್ದಿತ್ತು. ಆದರೆ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಬಂಡೆಕಲ್ಲು ಕೆಲಸ ಮಾಡೋರ ಥರ ವರ್ತಿಸಬಹುದು. ಯೂನಿವರ್ಸಿಟಿ ಒಳಗಿಂದ ಎಲ್ರಿಗೂ ಕಲಿಸುತ್ತಿದ್ದರು, ಪೊಲೀಸ್ ಹೋಗಿ ಅವ್ರನ್ನ ತಡಿಬಾರ್ದ? ಅವರು ಹೋದಾಗ ಒಬ್ಬಳು ಕಲ್ಲೆಸಿತಿದ್ದು ಇನ್ನೊಬ್ಬಳು ಎಸಿತಿಲ್ಲ ಅಂದರೆ ದುರದೃಷ್ಟವಶಾತ್ ಇಬ್ಬರಿಗೂ ಏಟು ಬೀಳುತ್ತೆ. ಅವಳು ಪಕ್ಕ ಕೂತಿರೋದ್ರಿಂದ ದೊಂಬಿಯಲ್ಲಿ ಹಾಗೆ ಆಗೋದು. ಅವರು
ಇವಳು ಮಾತ್ರ ಕಲೆಸಿತಿದ್ಲು, ಉಳಿದವರು ಮಾಡ್ತಿರ್ಲಿಲ್ಲ ಅಂತ ನೋಡಲ್ಲ. ಹಾಗೆಲ್ಲ ಆಗಲ್ಲ. ಎಲ್ಲರೂ ಒಟ್ಟಿಗೆ ಕೂತಿದ್ರು ಎಲ್ರಿಗೂ ಏಟು ಬೀಳುತ್ತೆ. ಆದರೆ ಅವರು ಬಂದೂಕು ಚಲಾಯಿಸಲಿಲ್ಲ ಅನಿಸುತ್ತೆ. ತುಂಬ ಸಂಯಮದಿಂದ ಇದ್ದರು. ಇಲ್ಲದೇ ಇದ್ದರೆ ತುಂಬ ಜನ ಸತ್ತಿರೋರು. ನಿಮ್ಮ ಲಕ್ನೋದಲ್ಲಿ 56 ಪೊಲೀಸರಿಗೆ ಗುಂಡೇಟಾಗಿದೆ. ಗುಂಡುಗಳೆಲ್ಲಿಂದ ಬಂದವು ಲಕ್ನೋದವರೇ? ಏನು ಮಾಡ್ತಿದ್ದೀರಾ? ಪೊಲೀಸರಿಗೆ ಗುಂಡೇಟಾಗಿದೆ, ಅದು ಏನನ್ನು ತೋರಿಸುತ್ತೆ? ಇದು ಜನ ಆಡ್ತಿರೋ ಅಪಾಯಕಾರಿ ಆಟ. ಕೆಲವರು ತುಂಬ ಡೆಸ್ಪರೇಟ್ ಆಗಿದ್ದಾರೆ ಅನಿಸುತ್ತೆ. ಅವರು ಮತೀಯ ಗುಂಪುಗಳ ನಿರಕ್ಷರ ಜನರಿಗೆ ತಪ್ಪು ಮಾಹಿತಿ ಕೊಟ್ಟರು. ಅವರು ಭಾರತೀಯ ಮುಸ್ಲಿಮರು ತಮ್ಮ ಪೌರತ್ವವನ್ನು ಕಳ್ಕೋತಾರೆ ಅಂತ ಯೋಚಿಸಿ ಹುಚ್ಚಿಗೆದ್ದರು. ಅವರಿಗೆ ಹಾಗೆ ಹೇಳಿದ್ದು. ಅವರು ಕಳಿಸಿದ ಸಂದೇಶ ಇದು: ಭೇದ ಭಾವ ಮಾಡ್ತಿದ್ದಾರೆ, ನೀವೆಲ್ಲ ಪೌರತ್ವ ಕಳ್ಕೋತೀರ, ನಿಮ್ಮನ್ನು ದೇಶದಿಂದ ಹೊರಗಟ್ಟುತ್ತಾರೆ. ಇಂಥ ಕಿಡಿಗೇಡಿತನ ಇಷ್ಟು ಮಟ್ಟದಲ್ಲಿ ಯಶಸ್ವಿ ಆಗಬಾರ್ದಿತ್ತು, ಹಾಗಾಗಬಾರ್ದಿತ್ತು. ಇದು ದುರದೃಷ್ಟಕರ. ಇವತ್ತಿನ ಯುಗದಲ್ಲಿ ಫೋನ್ ತೆಗೆದು ಮಸೂದೆ ಏನು ಹೇಳುತ್ತೆ, CAA ಏನು ಹೇಳುತ್ತೆ ಅಂತ ಯಾವ ವಿದ್ಯಾರ್ಥಿಯಾದರೂ ಓದಬಹುದು. ಆದರೆ ಅವರೆಲ್ಲರೂ ಅನಕ್ಷರಸ್ಥರ ಥರ ವರ್ತಿಸ್ತಿದ್ದಾರೆ. ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಓದ್ತಿರೋರು. ಈ ಮಸೂದೆನ ಅವ್ರಿಗೆ ಯಾಕೆ ಓದೋಕ್ಕಾಗಲ್ಲ? ಇಂಥದ್ದೆಲ್ಲ ಆಗಬಹುದು ಅನ್ನೋದು ತುಂಬ ದುಃಖಕರ. ಯಾರೂ ಮಸೂದೆಯನ್ನು ಓದದೆ ಹಬ್ಬಿರೋ ವದಂತಿಗಳನ್ನು ನಂಬುತ್ತಾರೆ. ವಾಟ್ಸಾಪ್ ಅವರ ಜ್ಞಾನದ ಮೂಲ, ಸರಿನಾ? ವಾಟ್ಸಾಪ್ ಮೇಲೆ ಅವರು PhD ಮಾಡ್ತಿಲ್ಲ ಅಂದ್ಕೋತೀನಿ. ಇದು ಭೀಕರ. ಸಾರ್ವಜನಿಕ ಆಸ್ತಿಯನ್ನು ಸುಡೋದು, ನಾಶ ಮಾಡೋದು, ಜನಸಾಮಾನ್ಯರ ಸ್ಕೂಟರು, ಕಾರು ಮತ್ತು ಅಂಗಡಿಗಳನ್ನು ಈ ರೀತಿಯಾಗಿ ಧ್ವಂಸ ಮಾಡೋದು ಯಾತಕ್ಕೋಸ್ಕರ? ಯಾಕೆ ಅಂದರೆ ಜನರು ಒಮ್ಮೆ ಉದ್ರಿಕ್ತರಾದರು ಅಂದರೆ ಯಾರಿಗೂ ಯಾಕೆ ಹಾಗೆ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಎಲ್ಲರೂ ಏನೇನೋ ಮಾಡ್ತಾರೆ. ನನಗನ್ಸುತ್ತೆ ನಿಮ್ಮ ಪೌರತ್ವ ಅಪಾಯದಲ್ಲಿದೆ ಅಂತ ಅಲ್ಪಸಂಖ್ಯಾತರಿಗೆ ಯಾರೋ ತುಂಬ ವ್ಯವಸ್ಥಿತವಾಗಿ ಸಂದೇಶ ಕಳಿಸಿದ್ದಾರೆ. ಅದು ಸಂಪೂರ್ಣವಾಗಿ ಸುಳ್ಳು. ದುರದೃಷ್ಟವಶಾತ್ ಆ ವದಂತಿ ಹಬ್ತು. ಈ ಸುಳ್ಳು ಕಳೆದ ಒಂದು ವಾರದಿಂದ ಹಬ್ತು, ಈಗ ನೆಲಕಚ್ಚಿದೆ. ಈಗ ಜನಕ್ಕೆ ಅದು ಹಾಗಲ್ಲ ಅಂತ ಗೊತ್ತಾಗ್ತಿದೆ. ಈಗ ತಾವು ತಪ್ಪು ಮಾಡಿದ್ದಕ್ಕೆ ಬೇರೆ ಕಾರಣ ಹುಡುಕ್ತಿದ್ದಾರೆ. ಇದು ತುಂಬ ದುರದೃಷ್ಟಕರ. NRC ಬಗ್ಗೆನೂ ಹೇಳಬೇಕಾ? ನನ್ನ ತೊಂದರೆಗೆ ಸಿಕ್ಕ ಹಾಕ್ಸೋ ತೀರ್ಮಾನ ಮಾಡಿದ್ದೀರಿ. ನೋಡಿ, ಪ್ರತಿ ದೇಶದಲ್ಲೂ NRC ಇದೆ. ಈ ಫಾರ್ಮ್ಯಾಟ್ನಲ್ಲಿ ಇಲ್ಲದೇ ಇರಬಹುದು. NRC ಅಂದರೆ ಪ್ರತಿ ಪ್ರಜೆಯೂ ರಿಜಿಸ್ಟರ್ ಆಗಿರಬೇಕು. ಈ ದೇಶದಲ್ಲಿ ವಾಸಿಸ್ತಿರೋ ಎಲ್ಲರೂ ರಿಜಿಸ್ಟರ್ ಆಗಿರಬೇಕು. ಕೊಯಮತ್ತೂರಿನಲ್ಲಿ ಒಮ್ಮೆ ಒಡೆಯರಿರೋ ಎಲ್ಲ ನಾಯಿಗಳನ್ನು ರಿಜಿಸ್ಟರ್ ಮಾಡೋ ಪ್ರಯತ್ನ ನಡೆದಿತ್ತು. ಅಂದರೆ ನಮಗೆ ಎಷ್ಟು ನಾಯಿಗಳಿವೆ ಅಂತ ಗೊತ್ತಿರಬೇಕು, ಇಲ್ಲ ಅಂದರೆ ಏನಾಗಬಹುದು ಗೊತ್ತಿರಲ್ಲ. ನಾಯಿಗಳು ಕೆಲವು ಮಕ್ಕಳನ್ನು ಕೊಂದಿದ್ದವು. ಬೀದಿ ನಾಯಿಗಳು ಶಾಲೆ ಮಕ್ಕಳ ಮೇಲೆ ಮುಗಿಬಿದ್ದು ತಿಂತಾ ಇದ್ವು, ಕೊಲ್ತಿದ್ವು. ಆಗ ಯಾರೋ ಸಲಹೆ ಕೊಟ್ಟರು, ಸಾಕು ನಾಯಿಗಳಿಗೆ ಒಂದು ಟ್ಯಾಗ್ ಇರಬೇಕು, ಅವನ್ನು ರಿಜಿಸ್ಟರ್ ಮಾಡಿರಬೇಕು ಅಂತ. ಅವುಗಳ ಹುಟ್ಟು ಸಾವು ರಿಜಿಸ್ಟರ್ ಆಗಿರಬೇಕು. ನಾವು ಇದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ, ನಾಯಿಗಳನ್ನೂ ರಿಜಿಸ್ಟರ್ ಮಾಡ್ತಿರ್ಬೇಕಾದ್ರೆ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿರೋದು ಮುಖ್ಯ ಅಲ್ವಾ? ಅವರು ಎಲ್ಲಿಂದ ಬಂದರು, ಇಲ್ಲೇ ಹುಟ್ಟಿದ್ರ, ಹೊರಗಿಂದ ಬಂದ್ರ, ಅವರ ಪೂರ್ವಜರು ಯಾರು? ದೇಶವನ್ನು ಸರಿಯಾಗಿ ನಡೆಸಬೇಕಾದ್ರೆ ಇವೆಲ್ಲ ಗೊತ್ತಿರೋದು ಮುಖ್ಯ ಅಲ್ವಾ? ಆದರೆ ಕೆಲವರು ಅದೂ ಭೇದ ಭಾವ ಅಂತಿದ್ದಾರೆ. ಇದು ಎಲ್ರಿಗೂ, ನಾವೆಲ್ಲರೂ ರಿಜಿಸ್ಟರ್ ಮಾಡಬೇಕು. ಅದಕ್ಕೆ ಹಲವು ಆಯ್ಕೆಗಳನ್ನು ಕೊಡ್ತಿದ್ದಾರೆ. ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಕೊಡಿ, ಜನ ನಮ್ಮ ಬಳಿ ಇಲ್ಲ ಅಂತಾರೆ. ನಿಮ್ಮ ಶಾಲೆ ರೆಕಾರ್ಡ್ಸ್ ತೋರಿಸಿ, ನಾನು ಶಾಲೆಗೆ ಹೋಗಲಿಲ್ಲ. ರೇಷನ್ ಕಾರ್ಡ್ಸ್ ತೋರಿಸಿ, ನನ್ನ ಬಳಿ ಇಲ್ಲ. ಆಧಾರ್ ಕಾರ್ಡ್ ತೋರಿಸಿ, ನನ್ನ ಬಳಿ ಇಲ್ಲ. ವೋಟರ್ ID ತೋರಿಸಿ, ನನ್ನ ಬಳಿ ಇಲ್ಲ. ಮತ್ತೆ ಯಾರ್ರಿ ನೀವು? ನಿಮ್ಮ ಬಳಿ ಇದ್ಯಾವುದೂ ಇಲ್ಲದೇ ಇದ್ದರೆ ಸ್ವಲ್ಪ ಸಮಯದಿಂದ ನಿಮ್ಮ ಪರಿಚಯ ಇರೋ
ಮೂರು ಸಾಕ್ಷಿಗಳನ್ನು ತನ್ನಿ ಅಂತಿದ್ದಾರೆ. ಇಲ್ಲ, ನನ್ನ ಬಳಿ ಸಾಕ್ಷಿಗಳಿಲ್ಲ. ಯಾರು ನೀವು? ಬಹುಶಃ ನನಗನ್ಸುತ್ತೆ ಏನೋ ಕಾರಣಕ್ಕೆ ಸರ್ಕಾರ ಇದನ್ನು ಜನರಿಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಿಲ್ಲ. ಇಲ್ಲಾಂದರೆ ವೈಯಕ್ತಿಕವಾಗಿ ನನಗೆ ಇದರಲ್ಲಿ ಒಂದೂ ಸಮಸ್ಯೆ ಕಾಣುತ್ತಿಲ್ಲ. ಆದರೆ ದುರದೃಷ್ಟವಶಾತ್ ಅದು ಹೇಗೆ ಕಮ್ಯುನಿಕೇಟ್ ಆಗಿದೆ ಅಂದರೆ ಕೆಲವರು ಅದನ್ನು ತಮಗೆ ಒಂದು ಅಪಾಯ ಅನ್ನೋ ಥರ ನೋಡ್ತಿದ್ದಾರೆ. ಇದು ಖಂಡಿತ ಬದಲಾಗಬೇಕು. ಇದರಲ್ಲಿ ಅಪಾಯ ಇಲ್ಲ, ಇವು ಅತ್ಯವಶ್ಯವಾದ ವಿಷಯಗಳು. ಒಂದು, ಬಹಳ ತಡವಾಗಿ ಬರ್ತಿರೋ ಸಹಾನುಭೂತಿ, ನನ್ನ ಪ್ರಕಾರ ಅದು ಬಹಳ ಹಿಂದೇನೆ ಬರಬೇಕಿತ್ತು. ಇನ್ನೊಂದು, ದೇಶದಲ್ಲಿರೋ ಪ್ರತಿ ಪ್ರಜೆಯನ್ನು ನೋಂದಾಯಿಸೋದು ದೇಶಕ್ಕೆ ಅತ್ಯಗತ್ಯ. ಎಷ್ಟು ವಿದೇಶಿಯರಿದ್ದಾರೆ ನೋಡಿ, ಅವರು ಯಾರು ಅಂತ ಗೊತ್ತಿಲ್ಲ ನಮಗೆ. ಅವರು ಎಲ್ಲಿಂದ ಬಂದರು, ಯಾಕೆ ಬಂದರು ನಮಗೆ ಗೊತ್ತಿರಬೇಕು ಅಲ್ವಾ? ಪ್ರತಿ ದೇಶದಲ್ಲೂ ಇದಿದೆ. ಇಷ್ಟು ಸರಳವಾದ ವಿಷಯ ಸರಿಯಾಗಿ ಕಮ್ಯುನಿಕೇಟ್ ಆಗಲಿಲ್ಲ. ಜನರು ಅದನ್ನು ಬಳಸ್ಕೊಂಡ್ರು, ಮಿಸ್ಕಮ್ಯುನಿಕೇಷನ್ ಮಾಡಿದರು ಮತ್ತು ಇಲ್ಲಿಟ್ರೇಟ್ ಯೂತ್ ಇನ್ ದ ಯೂನಿವರ್ಸಿಟೀಸ್ ವೆಂಟ್ ವೈಲ್ಡ್. ಯೂನಿವರ್ಸಿಟಿಗಳ ಅನಕ್ಷರಸ್ಥ ಯುವಕರು ಹುಚ್ಚಿಗೆದ್ದರು.